ಕ್ಯಾಂಟರ್ ನಲ್ಲಿ ಬರ್ತಾರೆ ಹಸು ಕದಿತಾರೆ ಬೆಂಗಳೂರಲ್ಲಿ ರಾತ್ರಿ ವೇಳೆ ಗೋ ಕಳ್ಳರ ಕಾಟ ಜಾಸ್ತಿ ಆಗಿದೆ ನಾಲ್ಕು ಮಂದಿ ಕದಿವರು ಇತರ ಹಸು ಕಳ್ಳತನವನ್ನ ಮಾಡ್ತಾ ಇದ್ದಾರಂತೆ ಕೊಟ್ಟಿಗೆಯಲ್ಲಿದ್ದ ಹಸುಗಳನ್ನು ಕ್ಯಾಂಟರ್ ಗೆ ಲೋಡ್ ಮಾಡ್ತಾರೆ ಮಾದಾವರದಲ್ಲಿ ನಡೆದಂತ ಕೃತ್ಯ ಈಗ ಸಿಸಿಟಿವಿ ಯಲ್ಲಿ ಸೆರೆಯಾಗಿದೆ ನಾಲ್ಕು ಜನ ಒಟ್ಟು ಈ ಕೃತ್ಯವನ್ನ ಮಾಡುತ್ತಿರೋದು ಅನ್ನೋದು ಸಿಸಿಟಿವಿ ಫುಟೇಜ್ ಹೇಳ್ತಾ ಇದೆ ಬೆಂಗಳೂರು ಉತ್ತರ ತಾಲೂಕಿನ ಮಾದಾವರದಲ್ಲಿ ಘಟನೆ ನಡೆದಿದೆ ಜೀವನಕ್ಕೆ ಆಧಾರವಾಗಿದ್ದ ಹಸು ಈಗ ಕಳ್ಳರ ಪಾಲಾಗಿಬಿಟ್ಟಿದೆ ಮಾದನಾಯಕನಹಳ್ಳಿ ಪೊಲೀಸರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಗಳಲ್ಲಿ ಪೊಲೀಸ್ ಗಸ್ತು ಆಗಬೇಕು ತಿರುಗಬೇಕು ಪೊಲೀಸರು ಬಂದು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ ಈ ತರ ಕ್ಯಾಂಟರ್ ಅಲ್ಲಿ ಒಟ್ಟು ನಾಲ್ಕು ಜನ ಬರ್ತಾರೆ ಕಳ್ಳತನ ಮಾಡೋದು ಹಸುಗಳನ್ನು ಎತ್ತುಕೊಂಡು ಹೋಗ್ತಾ ಇದ್ದಾರೆ ಸೋ ಈ ಬಗ್ಗೆ ಈಗ ಪೊಲೀಸರು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಇವರು ಗಸ್ತು ತಿರುಗೋದಕ್ಕೆ ಬಂದ್ರೆ ಅಟ್ ಲೀಸ್ಟ್ ಈ ಕಳ್ಳರಿಗೆ ಬ್ರೇಕ್ ಹಾಕಬಹುದು ಅಂತ ಹೇಳೋದು ಗ್ರಾಮಸ್ಥರ ಆಗ್ರಹ ಇದೊಂದು ಮಾದರಿಯ ಲವ್ ಸ್ಟೋರಿ ತನ್ನ ಪ್ರೇಯಸಿ ಕಾಲ್ ಕಳ್ಕೊಂಡ್ರು ಕೈ ಬಿಡದ ಯುವಕ ಆಕೆಯನ್ನ ಮದುವೆಯಾಗಿದ್ದಾನೆ ವೀಲ್ ಚೇರ್ ನಲ್ಲಿ ಕೂರಿಸಿ ತಾಳಿ ಕಟ್ಟಿದ್ದಾನೆ ಚಿಕ್ಕಮಗಳೂರಿನ ಭಕ್ತರಹಳ್ಳಿ ನಿವಾಸಿ ಮನು ಹಾಗೂ ಸ್ವಪ್ನ ಪರಸ್ಪರ ಪ್ರೀತಿ ಮಾಡ್ತಾ ಇದ್ದರು 2 ವರ್ಷಗಳ ಹಿಂದೆ ಏಕಾಏಕಿ ಕುಸ್ತು ಬಿದ್ದ ಸ್ವಪ್ನ ತನ್ನೆರಡೂ ಕಾಲುಗಳ ಸ್ವಾಧೀನವನ್ನ ಕಳ್ಕೊಂಡ್ಬಿಟ್ಟಿದ್ರು ಯಾವುದೇ ಔಷಧಿ ಕೊಡಿಸಿದರೂ ಕೂಡ ಪ್ರಯೋಜನ ಆಗಿರಲಿಲ್ಲ ಆದರೆ ತನ್ನ ಪ್ರೇಯಸಿ ಕಾಲನ್ನ ಕಳ್ಕೊಂಡಿದ್ರು ಪ್ರಿಯಕರನ ಪ್ರೀತಿ ಮಾತ್ರ ಕಡಿಮೆಯಾಗಿರಲಿಲ್ಲ ತನ್ನನ್ನ ಬಿಟ್ಟುಬಿಡುವಂತ ಸ್ವಪ್ನ ಕೇಳಿಕೊಂಡ್ರು ಕೈ ಬಿಡದ ಮನು ವೀಲ್ ಚೇರ್ ಮೇಲೆ ಕೂರಿಸಿ ತಾಳಿ ಕಟ್ಟಿ ಮದುವೆಯಾಗಿದ್ದಾನೆ ಕಾಫಿ ನಾಡಲ್ಲಿ ಈ ಅರ್ಥಪೂರ್ಣ ವಿವಾಹ ನಡೆದಿದೆ ಹಾರ್ಡ್ವೇರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮನು ಪ್ರೇಮಿಗೆ ಕಷ್ಟ ಬಂತು ಅಂತ ಕೆಲಸ ಬಿಟ್ಟು ಹಳ್ಳಿ ಸೇರಿಕೊಂಡಿದ್ದಾನೆ ತಾನು ಪ್ರೀತಿಸಿದಾಗ ಚೆನ್ನಾಗೇ ಇದ್ಲು ಈ ಕಾಲ್ ಸರಿ ಇಲ್ಲ ಅಂತ ಬಿಟ್ರೆ ನನ್ನ ಪ್ರೀತಿಗೆ ಬೆಲೆ ಇಲ್ಲ ಅಂತ ಮನು ಹೇಳಿದ್ದಾರೆ 5-6 ವರ್ಷದಿಂದ ಲವ್ ಮಾಡ್ತಿದ್ದೆ ಎಸ್ಎಲ್ಸಿಯಿಂದ ಈಗ 2 ವರ್ಷ ಆಗ್ತಾ ಬಂತು ಅವಳ ಕಾಲ ಆತರ ಆಯ್ತು ಅವಳು ತುಂಬ ಫೀಲ್ ಆಗಿದ್ಲು ಅಂದ್ರೆ ಬೇಜಾರು ತುಂಬ ಮಾಡ್ಕೊಂಡಿದ್ಲು ನನಗೆ ಖಾಲಿ ಈ ಥರ ಆಯಿತು ನನ್ನ ಲೈಫೇ ಇದು ಹೋಯ್ತು ಇನ್ನು ಯಾರಿದ್ದಾರೆ ನನಗೆ ಆ ಥರ ಈ ಥರ ನಿನ್ನ ಲೈಫ್ ನೀನು ಚೆನ್ನಾಗಿರು ನನ್ನ ಮರ್ತುಬಿಡು ಅಂತ ಹಂಗೆ ಹಿಂಗೆ ಈ ಥರ ಹೇಳಿದ್ದು ನಾನು ಒಂದೇ ಮಾತು ಹೇಳಿದೆ ನೋಡು ನಾನು ಮಾಡ್ತಿರೋದು ನನ್ನ ಲವ್ ನಾನು ನಿನ್ನ ಬಿಡಲ್ಲ ಏನೇ ಕಷ್ಟ ಆದ್ರೂ ನಾನು ನಿನ್ನ ಮದುವೆ ಆಗ್ತೀನಿ ಖುಷಿಯಾಗುತ್ತೆ ಈಗ ಜೊತೆಗಿದ್ದಾಳೆ ಆವಾಗ ಈಗ ಬರೋಕ್ಕಾಗ್ತಿರ್ಲಿಲ್ಲ ನೋಡೋಕ್ಕಾಗ್ತಿರ್ಲಿಲ್ಲ ಈಗ ಒಟ್ಟಿಗೆ ಇರಬೇಕಾದ್ರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಅವಳು ಅವಳಿಗೂ ತುಂಬ ಖುಷಿ ನನ್ನ ಜೊತೆ ಇರೋಕ್ಕೆ ಅಂತ ತುಂಬ ಖುಷಿ ಅವತ್ತಿಂದನೇ ಇತ್ತು ಇವಾಗ 6 ವರ್ಷ ಕಂಪ್ಲೀಟ್ ಆಯ್ತು ಇವತ್ತಿಗೆ ಮಾಮೂಲಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿದ್ವಿ ಆ ಕಾಲಿಂಗಾಗಿ ನಾವು ಕೇರಳ ಹೋಗಿದ್ವಿ ಅಲ್ಲಿಂದ ಬಂದ್ಮೇಲೆ ಇವ್ರು ಕೇಳಕ್ಕೆ ಬಂದರು ಅವಾಗ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಂಗೆ ಹಿಂಗೆ ಬೇಡ ಅಂದಿದ್ರು ಮನೇಲಿ ಆಮೇಲೆ ಇವನು ಕಾಲಿಂಗಾಯ್ತು ಅಂತ ಬೇಜಾರು ಮಾಡ್ಕೋಬೇಡ ನಾನು ನಿನ್ನ ಜೊತೆ ಇರ್ತೀನಿ ಮತ್ತು ಬೇಜಾರು ಮಾಡ್ಕೊಂಡು ಅಯ್ಯೋ ನನ್ನ ಲೈಫ್ ಹಿಂಗಾಯಿತು ಅಂತ ಬೇಜಾರು ಮಾಡ್ಕೊಂಡೆಲ್ಲ ಕೂರಬೇಡ ಅಂತ